इन सिद्धरामय्य डीकेशी सोलिसलु केसरी पड़े सर्कस इब्बरु मंत्रिगळिगे केसरी डबल धमाकवन्नु नीडिदे सिद्धरामय्य डीकेशी सोलिसलु केसरी पड़े सर्कस इब्बरु मंत्रिगळिगे केसरी डबल धमाक इब्बरिगे तला एरडु क्षेत्रगळल्लि बीजेपी टिकेट घोषणे माडिदे आर अशोक वि सोमण्ण एरडेरडु क्षेत्रदल्लि निल्लुव ಘೋಷಣೆಯನ್ನು ಮಾಡಿದೆನು ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಅಶೋಕ್ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಕನಕಪುರ ಬಂಡೆಯ ಜೊತೆಗೆ ಪದ್ಮನಾಭನಗರದಲ್ಲೂ ಕೂಡ ಅಶೋಕ್ಗೆ ಟಿಕೆಟ್ ಅನ್ನು ನೀಡಲಾಗಿದೆ ವರುಣಾದಲ್ಲಿ ಸಿದ್ಧರಾಮಯ್ಯ ವಿರುದ್ಧ ಸೋಮಣ್ಣ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಇನ್ನು ಚಾಮರಾಜನಗರದಲ್ಲೂ ಕೂಡ ಸಚಿವ ಸೋಮಣ್ಣ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಸಿದ್ಧರಾಮಯ್ಯ ಆಗೆ ಡಿಕೆಶಿಯನ್ನ ಸೋಲಿಸಲು ಕೇಸರಿ ಪಡೆ ಸರ್ಕಸ್ ಅನ್ನು ಮಾಡುತ್ತಿದೆ ಇದಿಕ ಆರ್ ಅಶೋಕ್ ಹಾಗೆ ವಿ ಸೋಮಣ್ಣ ಇಬ್ಬರಿಗೂ ಕೂಡ ಎರಡೆರಡು ಕ್ಷೇತ್ರಗಳಲ್ಲಿ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಎಸ್ ಎರಡು ಕ್ಷೇತ್ರದಿಂದ ಸಚಿವ ಸೋಮಣ್ಣ ಸ್ಪರ್ಧೆಯನ್ನ ಮಾಡಲಿದ್ದಾರೆ ವರುಣಾದಿಂದ ಸೋಮಣ್ಣ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಸಿದ್ಧರಾಮಯ್ಯ ಅವರು ಸ್ಪರ್ಧಿಸುವಂತ ಕ್ಷೇತ್ರದಲ್ಲಿ ಅವರ ವಿರುದ್ಧ ಸೋಮಣ್ಣ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಸಿದ್ಧರಾಮಯ್ಯ ವಿರುದ್ಧ ಸೋಮಣ್ಣ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಇನ್ನು ಚಾಮರಾಜನಗರದಿಂದಲೂ ಕೂಡ ಸೋಮಣ್ಣ ಕಣಕ್ಕೆ ಇಳಿಯಲಿದ್ದಾರೆ ವರುಣಾದಲ್ಲಿ ಸಿದ್ಧರಾಮಯ್ಯ ಕಟ್ಟಿ ಹಾಕಲು ರಣತಂತ್ರವನ್ನೇ ರೂಪಿಸಿದ್ದಾರೆ ಬಿಜೆಪಿ ಪಕ್ಷ ಇನ್ನು ಗೋವಿಂದನಗರ ಕ್ಷೇತ್ರ ಅಭ್ಯರ್ಥಿಯ ಹೆಸರನ್ನು ಕೂಡ ಘೋಷಣೆ ಮಾಡಿಲ್ಲ ಎರಡು ಕ್ಷೇತ್ರದಿಂದ ನಿಲ್ಲಲಿದ್ದಾರೆ ವಿ ಸೋಮಣ್ಣ ಇನ್ನು ಕನಕಪುರದಿಂದ ಸಚಿವ ಆರ್ ಅಶೋಕ್ ಸ್ಪರ್ಧೆ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್ ವಿರುದ್ಧ ಸಾಮ್ರಾಟ್ ಸಮರವನ್ನ ಸಾರಲಿದ್ದಾರೆ ಸಚಿವ ಆರ್ ಅಶೋಕ್ ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಅಶೋಕ್ ಕನಕಪುರ ಹಾಗೂ ಪದ್ಮನಾಭನಗರದಿಂದ ಎರಡೂ ಕಡೆಯೂ ಕೂಡ ಸ್ಪರ್ಧೆಯನ್ನ ಮಾಡಲಿದ್ದಾರೆ ಟ್ರಬಲ್ ಶೂಟರ್ ವಿರುದ್ಧ ಬಿಜೆಪಿ ರಣತಂತ್ರವನ್ನೇ ಹೆಣೆದಿದೆ ಚನ್ನಪಟ್ಟಣದಲ್ಲಿ ಎಚ್ಡಿಕೆ ವರ್ಸಸ್ ಸಿಪಿ ಯೋಗೇಶ್ವರ್ ದಳಪತಿ ವಿರುದ್ಧ ಕೂಡ ಸೈನಿಕನನ್ನ ಕೇಸರಿ ಬ್ರಿಗೇಡ್ ಕಣಕ್ಕಿಳಿಸಿದೆ ಮಾಜಿ ಸಿಎಂ ಅನ್ನ ಮಣಿಸಲು ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದೆ ಇನ್ನು ವಿಜಯೇಂದ್ರಗೆ ಶಿಕಾರಿಪುರ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಇಲ್ಲೂ ಕೂಡ ಬಿಎಸ್ವೈ ಪುತ್ರನಿಗೆ ಟಿಕೆಟ್ ಅನ್ನು ಘೋಷಿಸದ ಬಿಜೆಪಿ ಪಕ್ಷ ಇನ್ನು ಸ್ವಕ್ಷೇತ್ರದಿಂದಲೇ ವಿಜಯೇಂದ್ರ ಅಖಾಡಕ್ಕೆ ಇಳಿಯಲಿದ್ದಾರೆ ಇನ್ನು ವಿಜಯನಗರ ಹೊಸಪೇಟೆಯಿಂದ ಆನಂದ್ ಸಿಂಗ್ ಪುತ್ರನಿಗೆ ಟಿಕೆಟ್ ನೀಡಲಾಗಿದೆ ಆನಂದ್ ಸಿಂಗ್ ಪುತ್ರ ಸಿದ್ಧಾರ್ಥ್ಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನು ನೀಡಿದೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಶ್ರೀರಾಮುಲು ಸ್ಪರ್ಧೆ ಮಾಡಲಿದ್ದಾರೆ ಇನ್ನು 189 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ರಿಲೀಸ್ ಮಾಡಿದೆ ಹೊಸ ಮುಖ ಹೊಸ ನೀತಿ ಹೊಸತನಕ್ಕೆ ಇಲ್ಲಿ ಮನ್ನಣೆಯನ್ನು ನೀಡಿದೆ ಬಿಜೆಪಿ ಪಕ್ಷ ಮೊದಲ ಪಟ್ಟಿಯಲ್ಲಿ ಬಹುತೇಕ ಹಾಲಿ ಶಾಸಕರಿಗೆ ಚಾನ್ಸ್ ಸಿಕ್ಕಿದೆ ಇನ್ನು 52 ಹೊಸ ಮುಖಗಳಿಗೆ ಬಿಜೆಪಿ ಪಕ್ಷ ಮನ್ನಣೆಯನ್ನು ಹಾಕಿದೆ ಇನ್ನು ಓಬಿಸಿ 32 ಎಸ್ಸಿ 30 ಹಾಗೆ ಎಸ್ಟಿ 16 ಅಭ್ಯರ್ಥಿಗಳಿಗೆ ಬಿಜೆಪಿ ಪಕ್ಷ ಮಣೆ ಹಾಕಿದೆ 5 ವಕೀಲರಿಗೆ 9 ವೈದ್ಯರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿದೆ 3 ಶಿಕ್ಷಣ ತಜ್ಞರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಇನ್ನು ಐಪಿಎಸ್ ಅಧಿಕಾರಿಗಳಿಗೂ ಕೂಡ ಬಿಜೆಪಿ ಪಕ್ಷ ಮಣೆ ಹಾಕಿದೆ ಐಪಿಎಸ್ ಅಧಿಕಾರಿ ಭಾಸ್ಕರ್ ರಾವ್ಗೆ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು 8 ಮಹಿಳೆಯರಿಗೆ ಟಿಕೆಟ್ ಅನ್ನು ಬಿಜೆಪಿ ಪಕ್ಷ ನೀಡಿದೆ ಎಸ್ ಎರಡೂ ಕ್ಷೇತ್ರದಿಂದ ಇದೀಗ ಸಚಿವ ಸೋಮಣ್ಣ ಸ್ಪರ್ಧೆಯನ್ನ ಮಾಡುತ್ತಾರೆ ಸಿದ್ಧರಾಮಯ್ಯರವರ ಹೆಸರನ್ನ ವರುಣಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿದೆ ಹಾಗೆ ವರುಣಾದಿಂದ ಸೋಮಣ್ಣರವರು ಕೂಡ ಸಿದ್ಧರಾಮಯ್ಯ ವಿರುದ್ಧ ಸ್ಪರ್ಧೆಯನ್ನ ಮಾಡುತ್ತಾರೆ ಇತರ ಜೊತೆಗೆ ಚಾಮರಾಜನಗರದಿಂದಲೂ ಕೂಡ ಸೋಮಣ್ಣ ಕಣಕ್ಕೆ ಇಳಿಯಲಿದ್ದಾರೆ ವರುಣಾದಲ್ಲಿ ಸಿದ್ಧರಾಮಯ್ಯನ ಕಟ್ಟಿ ಹಾಕಲು ರಣತಂತ್ರವನ್ನೇ ರೂಪಿಸಲಾಗಿದೆ